ಹಾಯ್, ಇವತ್ ನಾವು ಪೆಂಟೂಲ್ ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಪೆಂಟೂಲ್ ಟಿ ಟೂಲ್ ಕೆಳಗಡೆ ಇದೆ, ಇದನ್ನ ನಾವು ಪೆಂಟೂಲ್ ಅಂತ ಹೇಳ್ತೀವಿ. ಪೆಂಟೂಲ್ ಹತ್ರ ನಿಮ್ಗೆ ರೈಟ್ ಚಿಕ್ಕ ಟ್ರಯಾಂಗಲ್ ಮಾರ್ಕ್ ಇದೆ, ಅದೇನಪ್ಪಾ ಅಂದ್ರೆ ಫ್ಲೈ ಔಟ್ ಅಂತ. ಅಂದ್ರೆ ಪೆಂಟೂಲ್ ಅಲ್ಲಿ ಬೇರೆ ಟೂಲ್ಸ್ ಕೂಡ ಇದೆ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪೆಂಟೂಲ್ದು ಫ್ಲೈ ಔಟ್ ಓಪನ್ ಆಗುತ್ತೆ. ಅದ್ರಲ್ಲಿ ಏನೇನಿದೆಯಪ್ಪಾ ಅಂದ್ರೆ ಪೆಂಟೂಲ್, ಆಡ್ ಆಂಕರ್ ಪಾಯಿಂಟ್, ಡಿಲೀಟ್ ಆಂಕರ್ ಪಾಯಿಂಟ್, ಕನ್ವರ್ಟ್ ಡೈರೆಕ್ಷನ್ ಪಾಯಿಂಟ್ ಟೂಲ್ ಅಂತ. ಸೊ ಪೆಂಟೂಲ್ಗೆ ಶಾರ್ಟ್ ಕಟ್ ಕೀ ಬಂದು ಪಿ. ಪಿ ಪ್ರೆಸ್ ಮಾಡಿದ್ರೆ ನಮಗೆ ಪೆನ್ ಟೂಲ್ ಬರುತ್ತೆ. ಓಕೆನಾ? ಇವಾಗ ನಾವು ಪೆನ್ ಟೂಲ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ, ಇವಾಗ ನಾವ್ ಏನಾದ್ರು ಡ್ರಾಯಿಂಗ್ಸ್ ಮಾಡ್ತಿದೀವಿ ಅಂದ್ರೆ, ಇವಾಗ ಶೇಪ್ಸ್ ಇರುತ್ತೆ ಲೈಕ್ ಟ್ರಯಾಂಗಲ್, ರೆಕ್ಟಾಂಗಲ್, ಆ ಶೇಪ್ಸ್ ಎಲ್ಲ ಬಿಟ್ಟು ನಮ್ದೆ ಏನಾದ್ರು ಲೋಗೋ ಅಥವಾ ಡ್ರಾಯಿಂಗ್ ಮಾಡ್ಬೇಕು ಅಂದ್ರೆ ಪೆನ್ ಟೂಲ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಟೂಲ್ ಅಂತ ನಾವು ಹೇಳ್ಬೋದು. ಸೊ ಇದು ಕಲಿಬೇಕಾದ್ರೆ ತುಂಬಾ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಒನ್ಸ್ ನೀವು ಪೆನ್ ಟೂಲ್ ಯೂಸ್ ಮಾಡೋದು ಪರ್ಫೆಕ್ಟ್ ಆಯ್ತು ಅಂದ್ರೆ ನಿಮ್ಗೆ ಡಿಸೈನಿಂಗ್ ತುಂಬಾ ಈಸಿ ಆಗುತ್ತೆ. ಸೊ ನಾನು ಏನಾದ್ರು ಡ್ರಾ ಮಾಡ್ಬೇಕಂದ್ರೆ ಫಸ್ಟ್ ಇವಾಗ ಒಂದು ಸ್ಟ್ರೈಟ್ ಲೈನ್ ಮಾಡ್ಬೇಕು ಅನ್ಕೊಳ್ಳಿ. ಸೊ ಫಸ್ಟ್ ನಾನೊಂದು ಡಾಟ್ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿದ್ದೀರಾ ಇಲ್ಲ, ನನಗೆ ಬ್ಲೂ ಕಲರ್ ಡಾಟ್ ಬರುತ್ತೆ. ಸೊ ಬ್ಲೂ ಕಲರ್ ಡಾಟ್ ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಆಂಕರ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಲ್ಲಿಗೆ ಬೇಕು ನಿಮ್ಗೆ ಸ್ಟ್ರೈಟ್ ಲೈನ್ ಬೇಕಂದ್ರೆ ನೆಕ್ಸ್ಟ್ ಎಲ್ಲಿ ಬೇಕು ಅಲ್ಲೋ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಲೈನ್ ಬಂದಿದೆ. ಸೊ ನಿಮ್ಗೆ ಎಲ್ಲೆಲ್ಲ ಬೇಕು ಅಲ್ಲೆಲ್ಲ ಕ್ಲಿಕ್ ಮಾಡ್ತಾ ಹೋದ್ರೆ ನನ್ಗೆ ಏನ್ ಬರುತ್ತೆ, ನನ್ಗೆ ಲೈನ್ ಬರ್ತಾ ಇದೆ. ಸೊ ಎಂಡ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಕ್ಲಿಕ್ ಮಾಡುತ್ತೆ, ಸ್ಟಾಪ್ ಆಗುತ್ತೆ. ಸೊ ನೀವು ಡ್ರಾಯಿಂಗು ಇಲ್ಲಿ ನೋಡ್ಬೋದು, ನಾನು ಜೂಮ್ ಕಮ್ಮಿ ಮಾಡಿದೀನಿ. ಓಪನ್ ಪಾತ್ ಅಲ್ಲಾದ್ರೂ ಮಾಡ್ಬೋದು ಅಥವಾ ಕ್ಲೋಸ್ ಪಾತ್ ಆದ್ರೂ ಮಾಡ್ಬೋದು. ಓಪನ್ ಪಾತ್ ಅಂದ್ರೆ ಏನಪ್ಪಾ ಅಂದ್ರೆ ಡ್ರಾಯಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್ ಬೇರೆ ಬೇರೆ ಕಡೆ ಇರುತ್ತೆ. ಕ್ಲೋಸ್ ಪಾತ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಮೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇದನ್ನ ನಾವು ಓಪನ್ ಪಾತ್ ಅಂತ ಹೇಳ್ತೀವಿ. ಎಂಡ್ ಮಾಡಿದ ಕಂಟ್ರೋಲ್ ಕ್ಲಿಕ್ ಮಾಡ್ತೀನಿ. ಕ್ಲೋಸ್ ಪಾತ್ ಅಂದ್ರೆ ಇವಾಗ ನಾನೊಂದು ರೆಕ್ಟಾಂಗಲ್ ಡ್ರಾ ಮಾಡ್ಬೇಕು ಅನ್ಕೊಳ್ಳಿ. ಇಲ್ಲಿ ನೋಡಿ, ನೀವು ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯಲ್ಲ, ಇಲ್ಲಿಗೆ ಬಂದು ಕ್ಲಿಕ್ ಮಾಡಿದ್ರೆ ಇವಾಗ ನನಗಿದು ಕ್ಲೋಸ್ ಪಾತ್ ಆಯ್ತು. ಕ್ಲೋಸ್ ಪಾತ್ ಗೆ ನೀವು ಕಲರ್ ಫಿಲ್ ಮಾಡ್ಬೋದು. ಸೊ ನಾನು ಲೈನ್ ಫಿಲ್ ಮಾಡ್ತಾ ಇದ್ದೀನಿ, ಆದ್ರೆ ಓಪನ್ ಪಾತ್ ಗೆ ಕಲರ್ ಫಿಲ್ ಮಾಡೋದಕ್ಕೆ ಆಗಲ್ಲ. ಆದ್ರೆ ಸ್ಟ್ರೋಕ್ ಗೆ ಬೇಕಾದ್ರೆ ನೀವು ಕಲರ್ನ ಫಿಲ್ ಮಾಡ್ಬೋದು. ಸೊ ಸ್ಟ್ರೋಕ್ ಕಲರ್ ಫಿಲ್ ಮಾಡ್ಬೋದು, ಅದರ ಥಿಕ್ನೆಸ್ ಜಾಸ್ತಿ ಮಾಡ್ಬೋದು, ಇನ್ ದ ಸೆನ್ಸ್ ಲೈನ್ ಥಿಕ್ನೆಸ್. ಮತ್ತೆ ಡಿಸೈನ್ಗಳು ಕೂಡ ನೀವು ಸೆಲೆಕ್ಟ್ ಮಾಡ್ಕೊ. ಸೊ ನೀವು ಒನ್ಸ್ ಪೆನ್ ಟೂಲ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡಿದ್ಮೇಲೆ ಆ ಶೇಪ್ ನ ನೀವು ಎಡಿಟ್ ಕೂಡ ಮಾಡ್ಬೋದು. ಹೇಗ್ ಮಾಡ್ತೀವಪ್ಪ ಅಂದ್ರೆ, ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ನ ತಗೊಂಡು ಯಾವ್ದ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನ್ಗೆ ನೀವು ನೋಡ್ಬೋದು, ನಂಗೆ ಆಂಕರ್ ಪಾಯಿಂಟ್ ಸೆಲೆಕ್ಟ್ ಆಗಿದೆ. ಫಸ್ಟ್ ಡಿಫಾಲ್ಟ್ ಆಗಿ ಯಾವ ಪಾಯಿಂಟ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಆಂಕರ್ ಪಾಯಿಂಟ್ ವೈಟ್ ಆಗಿರುತ್ತೆ. ಒನ್ಸ್ ನಾನು ಏನಾದ್ರು ಆಂಕರ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ನನ್ಗೆ ಬ್ಲೂ ಮಾರ್ಕ್ ಬರುತ್ತೆ. ಸೊ ಬ್ಲೂ ಮಾರ್ಕ್ ಬಂದಾಗ ಆ ಪರ್ಟಿಕ್ಯುಲರ್ ಆಂಕರ್ ಪಾಯಿಂಟ್ ನ ನಾನು ಮೂವ್ ಮಾಡಿಕೊಂಡು ಅದನ್ನ ಆಲ್ಟರ್ ಮಾಡ್ಬೋದು. ಈ ರೀತಿ ನಾವು ಡ್ರಾ ಮಾಡಿರೋ ಶೇಪ್ಸ್ ನ ಆಲ್ಟರ್ ಮಾಡ್ತೀವಿ. ಸೊ ಇವಾಗ ನಾವು ಈ ಪೆನ್ ಟೂಲ್ ನ ಯೂಸ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡೋದು ಗೊತ್ತಾಯ್ತು. ಇವಾಗ ಕರ್ವ್ ಲೈನ್ಸ್ ಬೇಕಾದ್ರೂ ಡ್ರಾ ಮಾಡ್ಬೋದು. ಕರ್ವ್ ಲೈನ್ ಬೇಕಂದ್ರೆ ಏನ್ ಮಾಡ್ತೀವಪ್ಪ ಅಂದ್ರೆ, ಫಸ್ಟ್ ಆಂಕರ್ ಪಾಯಿಂಟ್ ನ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಡ್ರಾಗ್ ಮಾಡಿದ್ರೆ ನಿಮ್ಗೆ ಒಂದು ಹ್ಯಾಂಡಲ್ ಬರುತ್ತೆ. ಈ ರೀತಿ ಹ್ಯಾಂಡಲ್ ನ ನೀವು ಮೌಸ್ ಅಲ್ಲಿ ಡ್ರಾಗ್ ಮಾಡ್ಕೋಬೇಕು, ನಿಮ್ಗೆ ಎಷ್ಟು ಆಂಗಲ್ ಬೇಕು ಕರ್ವ್ ಅಂತ ಸೆಟ್ ಮಾಡ್ಕೊಂಡ್ಮೇಲೆ ಡ್ರಾಪ್ ಬಿಟ್ರೆ ನಿಮ್ಗೆ ಕರ್ವ್ ಬರುತ್ತೆ. ನೀವು ಒನ್ಸ್ ಡ್ರಾ ಮಾಡ್ಕೊಂಡ್ಮೇಲೆ ಅದನ್ನ ಚೇಂಜಸ್ ಕೂಡ ಮಾಡ್ಕೋಬಹುದು. ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ನ ಯೂಸ್ ಮಾಡಿಕೊಂಡು ನಾವು ಶೇಪ್ ನ ಡ್ರಾ ಮಾಡಿರೋದನ್ನ ಎಡಿಟ್ ಮಾಡ್ತೀವಿ. ಕ್ಲೋಸ್ಡ್ ಪಾತ್ ಆದ್ರೂ ಆಗಿರ್ಬೋದು ಇದು, ಅಥವಾ ಓಪನ್ ಪಾತ್ ಆದ್ರೂ ಆಗಿರ್ಬೋದು. ಕ್ಲೋಸ್ಡ್ ಪಾತ್ ಆಗ್ಬೇಕಂದ್ರೆ ಎಂಡಿಂಗ್ ಪಾಯಿಂಟ್ ಹತ್ರ ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಮೀಟ್ ಆಗ್ಬೇಕು. ಸೊ ಒನ್ಸ್ ನೀವು ಡ್ರಾ ಮಾಡಿದ್ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡಿಕೊಂಡು ನೀವು ಆಂಕರ್ ಪಾಯಿಂಟ್ ನ ಸೆಲೆಕ್ಟ್ ಮಾಡಿಕೊಂಡು ಯಾವ್ದಕ್ಕೆ ಎಷ್ಟು ಕರ್ವ್ ಬೇಕು, ಕರ್ವ್ ಏನಾದ್ರೂ ಸರಿ ಇಲ್ಲ ಅಂದ್ರೆ ಚೇಂಜ್ ಮಾಡ್ಕೋಬಹುದು. ಸೊ ನೀವು ಒಂದು ಆಂಕರ್ ಪಾಯಿಂಟ್ಗೆ ಎರಡು ಕಡೆ ಹ್ಯಾಂಡಲ್ ಇರುತ್ತೆ, ಮೇಲೆ ಮತ್ತೆ ಕೆಳಗಡೆ. ಅದನ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಬೇಕು ಆ ಡೈರೆಕ್ಷನ್ ಅಲ್ಲಿ ಕರ್ವ್ ನ ಸೆಟ್ ಮಾಡ್ಕೋಬಹುದು.
ಈಗ ನಿಮಗೆ ಕರ್ವ್ ನ ಡ್ರಾ ಮಾಡೋದು ಗೊತ್ತಾಯ್ತು. ಸೊ ನೀವು ಪೆನ್ ಟೂಲ್ ಯೂಸ್ ಮಾಡಿಕೊಂಡು ನೀವು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಬೇಕಾದ್ರೆ ಈ ರೀತಿ ಮಾಡ್ತೀರಾ. ಸೊ ಡ್ರಾ ಮಾಡ್ಬೇಕಾದ್ರೆ ಶಿಫ್ಟ್ ಆಫ್ ಹೋಲ್ಡ್ ಮಾಡಿದ್ರೆ ಏನ್ ಮಾಡುತ್ತೆ ನಮಗೆ ಲೈನು ಕನ್ಸ್ಟ್ರೈನ್ ಲೈನ್ ಟೂಲ್ ಯೂಸ್ ಮಾಡ್ಕೊಂಡ್ರೆ 45 ಡಿಗ್ರಿ ಆಂಗಲ್ ಅಲ್ಲಿ ನನಗೆ ಲೈನ್ ಬರ್ತಾ ಹೋಗುತ್ತೆ. ಆಡ್ ಆಂಕರ್ ಪಾಯಿಂಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಪೆನ್ ಟೂಲ್ ಫ್ಲೈ ಔಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಡ್ ಆಂಕರ್ ಪಾಯಿಂಟ್ ಅಂತ ಇದೆ. ಸೊ ಆಡ್ ಆಂಕರ್ ಪಾಯಿಂಟ್ ಅಂದ್ರೆ ಏನಪ್ಪ ಅಂದ್ರೆ, ಇವಾಗ ನಾನು ಒಂದು ಡ್ರಾಯಿಂಗ್ ಮಾಡಿದ್ದೀನಿ, ಇಲ್ಲೆಲ್ಲಾದರೂ ಮಧ್ಯದಲ್ಲಿ ನನಗೆ ಇನ್ನೊಂದು ಆಂಕರ್ ಪಾಯಿಂಟ್ ಬೇಕು ಅಂದರೆ ಶೇಪ್ನ ಎಡಿಟ್ ಮಾಡೋದಕ್ಕೆ. ಸೊ ನಿಮ್ಗೆ ಎಲ್ಲಿ ಆಂಕರ್ ಪಾಯಿಂಟ್ ಬೇಕು ಅಲ್ಲಿ ಒಂದು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಆಂಕರ್ ಪಾಯಿಂಟ್ ಆ್ಯಡ್ ಆಗುತ್ತೆ. ಸೊ ನೀವು ನೋಡ್ಬೋದು ಆಂಕರ್ ಪಾಯಿಂಟ್ ಆ್ಯಡ್ ಆಗಬೇಕಾದ್ರೆ ಪೆನ್ ಟೂಲ್ ಕೆಳಗಡೆ ಪ್ಲಸ್ ಸಿಂಬಲ್ ಬಂದಿರುತ್ತೆ. ಸೊ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಆಂಕರ್ ಪಾಯಿಂಟ್ ಆ್ಯಡ್ ಆಗಿರುತ್ತೆ. ಸೊ ನೀವು ಡೈರೆಕ್ಟ್ ಸೆಲೆಕ್ಷನ್ ಟೂಲ್ನ ಯೂಸ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿಕೊಂಡು ಫರ್ದರ್ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಆ ಪರ್ಟಿಕ್ಯುಲರ್ ಆ್ಯಂಕರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹ್ಯಾಂಡಲ್ಸ್ ಬರುತ್ತೆ, ಅದನ್ನು ಬೇರೆ ಶೇಪ್ ಕರ್ವ್ ಬೇರೆ ಕರ್ವ್ ಶೇಪ್ಗೆ ನೀವು ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಸೊ ಅದೇ ರೀತಿ ಡಿಲೀಟ್ ಆ್ಯಂಕರ್ ಪಾಯಿಂಟ್, ಡಿಲೀಟ್ ಆ್ಯಂಕರ್ ಪಾಯಿಂಟ್ ಅಂದರೆ ಸೊ ನಿಮಗೆ ಯಾವುದಾದ್ರು ಒಂದು ಆ್ಯಂಕರ್ ಪಾಯಿಂಟ್ ಬೇಡ ಅಂದರೆ ಯಾವ ಪಾಯಿಂಟ್ ಬೇಡ ಅದ್ರ ಹತ್ರ ಹೋಗಿ ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ನನಗೆ ಡಿಲೀಟ್ ಆಗುತ್ತೆ. ಝೂಮ್ ಮಾಡ್ಕೊಳ್ಳೋಣ. ಸೊ ನೀವು ಒಂದು ಡ್ರಾಯಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನನಗೊಂದು ಆ್ಯಂಕರ್ ಪಾಯಿಂಟ್ ಇದೆ, ಇದನ್ನು ಪ್ರೆಸ್ ಮಾಡಿದ ತಕ್ಷಣ ನನಗೆ ಆ ಪರ್ಟಿಕ್ಯುಲರ್ ಆ್ಯಂಕರ್ ಪಾಯಿಂಟ್ ಏನಾಗುತ್ತೆ ಅಂದರೆ ಡಿಲೀಟ್ ಆಗುತ್ತೆ, ನೀವು ಮಾಡಿರೋವಂಥ ಶೇಪು ಚೇಂಜ್ ಆಗುತ್ತೆ. ಸೊ ನಾನು ಇಲ್ಲಿ ತೆಗಿತಾ ಇದ್ದೀನಿ ಇವಾಗ ಆ್ಯಂಕರ್ ಪಾಯಿಂಟ್ನ, ನೀವು ನೋಡ್ಬೋದು ಆ್ಯಂಕರ್ ಪಾಯಿಂಟ್ ಹೋಗಿ ಬೇರೆ ಶೇಪಿಗೆ ಚೇಂಜ್ ಆಗುತ್ತೆ. ಇವಾಗ ನಾವು ಇದನ್ನು ಪೇಜಸ್ನ ಡಿಸೈನ್ ಮಾಡೋದಕ್ಕೆ ಅಥವಾ ಲೋಗೋ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಒಂದು ಚಿಕ್ಕ ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ ಪೆನ್ ಟೂಲ್ ಯೂಸ್ ಮಾಡಿಕೊಂಡು. ಸೊ ಫಸ್ಟು ಎಷ್ಟು ಕರು ಬೇಕೋ ಅಷ್ಟು ಕೊಟ್ಕೋತಾ ಇದ್ದೀನಿ. ಸೊ ಶಿಫ್ಟ್ ಹೋಲ್ಡ್ ಮಾಡಿದ್ರೆ ನನಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಇಲ್ಲಿ ಮತ್ತೆ ಕ್ಲಿಕ್ ಮಾಡಿದ್ರೆ ಎಂಡ್ ಪಾಯಿಂಟ್ ಕ್ಲೋಸ್ ಆಗಿದೆ. ಸೊ ಇದರೊಳಗಡೆ ಏನು ಕಲರ್ ಬೇಕು ಅದನ್ನು ಫಿಲ್ ಮಾಡ್ಕೋಬೋದು. ಇದರೊಳಗಡೆ ಕಲರ್ ಆದರೂ ಫಿಲ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಇಮೇಜಸ್ ಆದರೂ ಪ್ಲೇಸ್ ಮಾಡ್ಬೋದು. ಫೈಲ್ಗೆ ಹೋಗಿ ಪ್ಲೇಸ್ ತಗೊಂಡ್ರೆ ಇಲ್ಲಿ ಯಾವ ಇಮೇಜ್ ಬೇಕು ನಿಮಗೆ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂದರೆ ನನಗೆ ಆ ಪರ್ಟಿಕ್ಯುಲರ್ ಇಮೇಜ್ ಪ್ಲೇಸ್ ಆಗುತ್ತೆ. ಸೊ ಸೆಲೆಕ್ಷನ್ ಟೂಲ್ನ ಯೂಸ್ ಮಾಡಿಕೊಂಡು ನಿಮಗೆ ಯಾವ ಪಾರ್ಟ್ ಆಫ್ ದ ಇಮೇಜ್ ಬರಬೇಕು ಅಲ್ಲಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೀವು ಆಲ್ಟ್ ಇಟ್ಕೊಂಡು ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಸೇಮ್ ಇಮೇಜ್ದು ಇನ್ನೊಂದು ಕಾಪಿ ಆಗುತ್ತೆ. ಸೊ ಅದನ್ನು ನೀವು ಟ್ರಾನ್ಸ್ಫಾರ್ಮೇಷನ್ ಟೂಲ್ನ ಯೂಸ್ ಮಾಡಿಕೊಂಡು ರೊಟೇಟ್ ಮಾಡ್ಕೋಬೋದು. ಫ್ಲಿಪ್ ವರ್ಟಿಕಲ್ ಅಂದರೆ ಸೇಮ್ ಇಮೇಜ್ ನನಗೆ ವರ್ಟಿಕಲಲ್ಲಿ ಪ್ಲೇಸ್ ಆಗಿದೆ. ಸೊ ಸೊ ನೀವು ಇಮೇಜ್ ಪ್ಲೇಸ್ ಮಾಡಿದ್ಮೇಲೆ ಶಿಫ್ಟ್ ಹೋಲ್ಡ್ ಮಾಡಿ ಮೂವ್ ಮಾಡಿದ್ರೆ ಅದೇ ಪೇಜ್ ಫ್ರೇನಲ್ಲೇ ನನಗೆ ಆ ಇಮೇಜು ಮೂವ್ ಆಗುತ್ತೆ. ಸೊ ಈ ರೀತಿ ಮೂವ್ ಆದಮೇಲೆ ಮಧ್ಯದಲ್ಲಿ ನನಗೆ ಇಲ್ಲಿ ಏನು ಟೆಕ್ಸ್ಟ್ ಬೇಕು ಅದನ್ನು ಹಾಕ್ಕೋಬೋದು. ಇದರದ್ದು ಒಂದು ಎಕ್ಸಾಂಪಲ್ ಇಲ್ಲಿದೆ. ಈ ರೀತಿ ನಿಮ್ಮ ಪೇಜ್ನ ನೀವು ಡಿಸೈನ್ ಮಾಡಿಕೊಂಡು ಮ್ಯಾಗ್ಝಿನ್ಸ್ಗೆಲ್ಲ ಬಳಸ್ಕೋಬೋದು. ಸೊ ಪೆನ್ ಟೂಲ್ ಪಕ್ಕ ಆಗಬೇಕು ಅಂದರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಪೆನ್ ಟೂಲು ಬರುತ್ತೆ. ಪೆನ್ ಟೂಲ್ ಶಾರ್ಟ್ ಕಟ್ ಕಿ ಪಿ. ಪೆನ್ ಟೂಲ್, ಪೆನ್ ಟೂಲ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಇನ್ ಡಿಸೈನ್. ಇಟ್ ಈಸ್ ಯೂಸ್ಡ್ ಟು ಡ್ರಾ ಲೈನ್ಸ್ ಅಂಡ್ ಕರ್ವ್ಸ್. ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ಡ್ರಾ ನ್ಯೂ ಶೇಪ್ಸ್ ಆರ್ ಕ್ರಿಯೇಟ್ ಲೋಗೋಸ್ ಆರ್ ಪೇಜ್ ಡಿಸೈನ್ಸ್ ಎಕ್ಸೆಟ್ರಾ. ಇಟ್ ರಿಕ್ವೈರ್ಸ್ ಮೋರ್ ಪ್ರಾಕ್ಟೀಸ್ ಟು ಎಕ್ಸೆಲ್ ವಿತ್ ವರ್ಕಿಂಗ್ ವಿತ್ ಪೆನ್ ಟೂಲ್. ಒನ್ಸ್ ಯು ನೋ ಹೌ ಟು ಡೂ ಇಟ್, ಇಟ್ ವಿಲ್ ಬಿ ವೆರಿ ಈಸಿ. ಪೆನ್ ಟೂಲ್ ಅಲ್ಲಿ ಫ್ಲೈ ಔಟ್ ಅಲ್ಲಿ ನಾಲ್ಕು ಆಪ್ಷನ್ ಇದೆ, ಪೆನ್ ಟೂಲ್, ಆಡ್ ಆಂಕರ್ ಪಾಯಿಂಟ್, ಡಿಲೀಟ್ ಆಂಕರ್ ಪಾಯಿಂಟ್, ಕನ್ವರ್ಟ್ ಡೈರೆಕ್ಷನ್ ಪಾಯಿಂಟ್ ಟೂಲ್. ಪೆನ್ ಟೂಲ್ ಯೂಸ್ ಟು ಡ್ರಾ ಲೈನ್ಸ್ ಆರ್ ಕರ್ವ್ಸ್ ಟು ಕ್ರಿಯೇಟ್ ಅನ್ ಓಪನ್ ಪಥ್ ಆರ್ ಕ್ಲೋಸ್ ಪಥ್ ಡ್ರಾಯಿಂಗ್. ಆಡ್ ಆಂಕರ್ ಪಾಯಿಂಟ್ ಟೂಲ್ ಯೂಸ್ ಟು ಆಡ್ ಆಂಕರ್ ಪಾಯಿಂಟ್ ಫಾರ್ ಅ ಸೆಲೆಕ್ಟೆಡ್ ಆಬ್ಜೆಕ್ಟ್. ಡಿಲೀಟ್ ಆಂಕರ್ ಪಾಯಿಂಟ್ ಟೂಲ್ ಯೂಸ್ ಟು ಡಿಲೀಟ್ ಆಂಕರ್ ಪಾಯಿಂಟ್ ಫಾರ್ ದ ಸೆಲೆಕ್ಟೆಡ್ ಆಬ್ಜೆಕ್ಟ್. ಕನ್ವರ್ಟ್ ಡೈರೆಕ್ಟ್ ಪಾಯಿಂಟ್ ಟೂಲ್, ಇಟ್ ಟಾಗಲ್ಸ್ ದ ಡೈರೆಕ್ಷನ್ ಪಾಯಿಂಟ್ ಆನ್ ಎನ್ ಲೈನ್ ಆರ್ ಕರ್ವ್ ಸೆಗ್ಮೆಂಟ್. ಇದನ್ನು ನಾವು ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನೋಡೋಣ.
Draw straight line segments using pen tool. Select a pen tool, click once and release somewhere on the document, not to drag. Then an anchor point is created. Move over a few inches and click again, then another anchor point appears. Then a straight path segment is drawn. So full straight line barbekandre draw madbekare shift key na hold madbeku. To draw a star, select a pen tool, click again where you want the segment to end. Shift plus click to constrain the angle of the segment to a 45 degree multiple. Continue clicking to set anchor points for additional straight segments. To close the path, position the pen tool over the first anchor point. Click to close the path. A point mele neevu click madidre path close agutte. Objects path close path. To leave the path open, control click anywhere away from all the objects. Ee riti control click madidre first image torustange adu open path alli stop agutte. So starting point hatrane hogi click madidre nange image close path agi agutte. To draw a curve, select the pen tool, position the pen tool where you want the curve to begin and hold down the mouse button. The first anchor point appears and the pen tool pointer changes to an arrowhead. Drag to set the slope of the curve segment you are creating and then release the mouse button. In general, extend the direction line about 1/3 of the distance to the next anchor point you plan to draw. So 1/3 of a distance ನೀವು ಹೇಗೆ ಕರ್ವ್ ಬರಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ ಹ್ಯಾಂಡಲ್ಸ್ ಟು ನಿಮಗೆ ಬೇಕಾಗಿರೋ ಕರ್ವ್ ಬರುತ್ತೆ. When you select an anchor point using direct selection tool, you will get two handles. By moving handles, you can edit the shape of the curve which is already drawn. ನೀವು ಕಂಪ್ಲೀಟ್ ಶೇಪ್ ಕರೆಕ್ಟ್ ಆಗಿ ಬರಲಿಲ್ಲ ಅಂದ್ರೆ ಆಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ನ ಯೂಸ್ ಮಾಡ್ಕೊಂಡು ಶೇಪ್ ನ ಎಡಿಟ್ ಕೂಡ ಮಾಡಬಹುದು. ಟು ಆಡ್ ಆಂಕರ್ ಪಾಯಿಂಟ್, ಪೊಸಿಷನ್ ದ ಪೆನ್ ಟೂಲ್ ಪಾಯಿಂಟರ್ ಓವರ್ ದ ಪಾತ್ ಬಿಟ್ವೀನ್ point 2 and point 3. Click anywhere on the path between the anchor point, then new anchor point is added where you click. Click the direct selection tool on the new anchor point, then drag it to point 3. Delete anchor point. Position the pen tool pointer over the anchor point which you want to delete. Click on the anchor point. The clicked anchor point will be deleted. Thank you. For feedback on this video, please mail me at rashmimahesh@gmail.com. For more videos, please subscribe to my channel. Thank you.